ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಕಿರಣ್ ಕಾರ್ತಿಕ್. ರಾಯಚೂರು ಜಿಲ್ಲೆ ಮಾನ್ವಿ ವಿಧಾನಸಭಾ ಕ್ಷೇತ್ರವು ಮೀಸಲು ಕ್ಷೇತ್ರವಾದರೂ ಸಹ ಅಂಬೇಡ್ಕರ್ ಭವನ, ವಾಲ್ಮೀಕಿ ಭವನ ಇಲ್ಲವೇ ಇಲ್ಲ. ಆದರೆ ಮೀಸಲು ಕ್ಷೇತ್ರದಿಂದ ಆಯ್ಕೆಯಾದಂತಹ ಶಾಸಕರ ಕೊಡುಗೆ ಏನೂ ಇಲ್ಲ ಅಂತ ಹೇಳಿ ವಾಲ್ಮೀಕಿ ಸಮಾಜದ ಮುಖಂಡರು ಕಿಡಿಕಾರಿದ್ದಾರೆ. ಸರ್ಕಾರದ ಅನುದಾನ ಯಾರ ಪಾಲಾಗ್ತಾ ಇದೆ? ಬರೀ ವಾಲ್ಮೀಕಿ ಜಯಂತಿ ಸಭೆ ನಡೆಸಿದ್ರೂ ಯಾವುದೇ ಪ್ರಯೋಜನ ಇಲ್ಲ. ಸುಮಾರು 20 ವರ್ಷಗಳಿಂದ ಮೀಸಲು ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ವಾಲ್ಮೀಕಿ ಸಮಾಜದ ಮುಖಂಡರು ಮಾನ್ವಿಯಲ್ಲಿ ನಡೆದ ಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಜಯಂತಿ ಪೂರ್ವಸಭೆ ಕರೆದರು. ಈ ಪೂರ್ವಸಭೆ ಪ್ರತಿ ವರ್ಷ ಕರೀತಾರೆ, ಪ್ರತಿ ವರ್ಷ ನಾವು ಬರ್ತೀವಿ, ಕುಂದರ್ತೀವಿ, ಮಾತಾಡ್ತೀವಿ, ಹೋಗ್ತೀವಿ. ಬಟ್ ನಾನು ನೇರವಾಗಿ ವಿಷಯ ಮಾತಾಡೋದು ಏನಪ್ಪ ಅಂತಂದರೆ, ಹಿಂದಿನ ಮಾನ್ವಿ ಕ್ಷೇತ್ರ ಎಮ್ ಎಲ್ ಎ ಯಾರಾಗಿದ್ದರು? ಎನ್ ಎಸ್ ಬೋಸರಾಜ್ ಸಾಹೇಬರಾಗಿದ್ದರು. ಎನ್ ಎಸ್ ಬೋಸರಾಜ್ ಸಾಹೇಬರು ಕೂಡ ನಮ್ಮ ಸಮಾಜದ ಓಟುಗಳನ್ನು ತಗೊಂಡರು. ಅವರೇ ನಮ್ಮ ಸಮಾಜದ ಓಟುಗಳನ್ನು ತಗೊಂಡಿಲ್ಲ. ಇವತ್ತಿನ ಅಂಪೈ ನಾಯ್ಕರಿಗಷ್ಟೇ ಓಟ್ ಹಾಕಿಲ್ಲ, ರಾಜಂಕಪ್ಪ ನಾಯ್ಕರಿಗಷ್ಟು ಓಟ್ ಹಾಕಿಲ್ಲ. ನಾಳೆ ಇನ್ನೊಬ್ಬರು ಮುಂದೆ ನಮ್ಮ ರಿಸರ್ವೇಷನ್ ಹೋದ ಮೇಲೆ ಬೇರೆ ಶಾಸಕರು ಕೂಡ ಬರ್ಬೋದು. ನಮ್ಮ ಸಮಾಜದ ಓಟುಗಳು ತಗೊಂಡು ನಮ್ಮ ಸಮಾಜಕ್ಕೆ ಮುಖಕ್ಕೆ ತುಪ್ಪೋರ್ಸೋಂಥ ಕೆಲಸಗಳನ್ನು ಮಾಡಿ ಸಮಾಜಕ್ಕೋಸ್ಕರ ಇವತ್ತು ಜನರಲ್ ಶಾಸಕರಾಗಿರ್ಬೋದು, ಈಗಿದ್ದಂಥ ಶಾಸಕರಾಗಿರ್ಬೋದು, ಯಾವರು ಏನು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಮಟ್ಟದ ಕೆಲಸಗಳನ್ನು ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ. ಕಾರಣ ಏನಪ್ಪ ಅಂತಂದ್ರೆ, ಸಮಾಜದವರು ಯಾವ ತರ ನಮ್ಮ ಸಮಾಜದವರು ಒಂಥರ ಈ ಒಂದು ಪಕ್ಷಗಳಿಗಾಗಲಿ ಒಂದು ವ್ಯಕ್ತಿಗಳಿಗೆ ಯಾವ ತರ ಒಂದು ಇದಾಗ್ಬಿಟ್ರಪ್ಪ ಅಂತಂದ್ರೆ, ಅವರಿಗೆ ನಮ್ ಸಾಬು ನಮ್ ಸಾಬು ನಮ್ ಸಾಬು ಅಂಬೋದು ಬಿಟ್ಟು ನಮ್ಮ ಸಮಾಜಕ್ಕೆ ಏನಾಗ್ತದೆ ಅಂಬುದು ಸ್ವಲ್ಪ ಅವರಿಗೆ ನಮ್ಮ ಸಮಾಜದವರಿಗೆ ಅರಿವಿಲ್ಲ. ಮೊದಲೇದಾಗಿ ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜದವರಿಗೆ ವ್ಯತ್ಯಾಸ ಇರೋ ಸಲುವಾಗಿ ನಮ್ಮ ಸಮಾಜದಲ್ಲಿ ಒಗ್ಗಟ್ಟು. ಶಾಸಕ ಹಂಪಯ್ಯ ನಾಯಕ ಅವರು ಅಂಬೇಡ್ಕರ್ ಭವನ ಹಾಗೂ ವಾಲ್ಮೀಕಿ ಭವನ ಹಾಗೂ ಬಾಬು ಜಗಜೀವನ್ ರಾಮ್ ಭವನ ನಿರ್ಮಾಣವಾಗದ ಕಾರಣ ಜಯಂತಿಗಳನ್ನ ಬಾಡಿಗೆ ರೂಪದಲ್ಲಿರುವ ಭವನದಲ್ಲಿ ಜಯಂತಿ ಮಾಡುತ್ತಿರುವುದು ನಾಚಿಕೆಗೇಡು ಅಂತ ಹೋರಾಟಗಾರರು ಗುಡುಗಿದ್ರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಅದು ಸೈಕೋ ವ್ಯಕ್ತಿಯೊಬ್ಬನ ವಿಕೃತಿ. ರಸ್ತೆ ಬದಿಯಲ್ಲಿ ಮಲಗಿದ್ದ ಮಾನಸಿಕ ಅಸ್ವಸ್ಥೆಯೊಬ್ಬಳ ಮೇಲೆ ನಡೆದಿರುವಂತಹ ಕ್ರೌರ್ಯ. ಮನೆಯಿಂದ ತಪ್ಪಿಸಿಕೊಂಡು ಅನಾಥೆಯಾಗಿದ್ದವಳನ್ನ ಮನೆಗೆ ಕರೆದುಕೊಂಡು ಹೋಗುವುದಾಗಿ ಹೇಳಿದಂತಹ ಆಟೋ ಚಾಲಕ ಆಟೋ ಹತ್ತಿಸಿಕೊಂಡು ವಿಕೃತ ಕಾಮಿತನವನ್ನ ತೋರಿಸಿದ್ದಾನೆ. ಆಕೆಯನ್ನ ಕೊಂದು ಅವಳ ಶವವೊಂದಿಗೆ ಸಂಭೋಗ ನಡೆಸಿದ್ದಾನೆ. ಎಸ್, ಹಾಗಾದ್ರೆ ಏನದು ಈ ಸೈಕೋ ಕಿಲ್ಲರ್ ಸ್ಟೋರಿ? ಇಲ್ಲಿದೆ ನೋಡಿ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್. ಊರ ಹೊರವಲಯದಲ್ಲಿ ಬರ್ಬರವಾಗಿ ಸತ್ತು ಬಿದ್ದಿರುವ ಮಹಿಳೆ, ಮತ್ತೊಂದೆಡೆ ಸೈಕೋ ಕಿಲ್ಲರ್ ಆರೋಪಿಯನ್ನ ಬಂಧಿಸಿ ಸ್ಥಳ ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು, ಆತಂಕದಲ್ಲಿ ಸೇರಿರುವ ಜನರು, ಇಂಥದ್ದೊಂದು ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದಲ್ಲಿ. ಹೌದು, ಸೆಪ್ಟೆಂಬರ್ 25ರಂದು ಕೋಲಾರ ಜಿಲ್ಲೆ ಮುಳಬಾಗಿಲಿನ ಹೈದರಿ ನಗರದ ಬಳಿಯಲ್ಲಿ ಮಹಿಳೆಯೊಬ್ಬಳ ಮೃತದೇಹ ಪತ್ತೆಯಾಗಿತ್ತು. ವಿಷಯ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ್ದ ಕೋಲಾರ ಎಸ್ಪಿ ನಿಖಿಲ್ ಹಾಗೂ ಮುಳಬಾಗಿಲು ನಗರ ಪೊಲೀಸರು ಪರಿಶೀಲನೆ ನಡೆಸಿದರು. ಮೃತ ಮಹಿಳೆಯ ಗುರುತು ಪತ್ತೆ ಮಾಡಿದ ವೇಳೆ ಮೃತ ಮಹಿಳೆ ಮುಳಬಾಗಿಲು ನಗರದ ಪಳ್ಳಿಗರಪಾಳ್ಯದ ಮೈಕ್ ಶಂಕರ್ ಅವರ ಪತ್ನಿ ಸುಶೀಲಮ್ಮ ಅನ್ನೋದು ತಿಳಿದು ಬಂದಿದೆ. ಮಾನಸಿಕವಾಗಿ ಅಸ್ವಸ್ಥೆಯಿಂದ ಬಳಲುತ್ತಿದ್ದ ಸುಶೀಲಮ್ಮ ಸೆಪ್ಟೆಂಬರ್ 24ರಂದು ಮನೆಯಿಂದ ತಪ್ಪಿಸಿಕೊಂಡಿದ್ಲು. ಆಕೆಗಾಗಿ ಕುಟುಂಬಸ್ಥರು ಹುಡುಕಿದ್ದಾದರೂ ಪತ್ತೆಯಾಗಿರಲಿಲ್ಲ. ಆದರೆ ಸೆಪ್ಟೆಂಬರ್ 25ರಂದು ಶವವಾಗಿ ಪತ್ತೆಯಾಗಿದ್ದಾಳೆ. ಶವದ ಮೇಲೆ ಗಾಯದ ಗುರುತುಗಳು ಪತ್ತೆಯಾಗಿತ್ತು. ಅಲ್ಲದೆ ತಲೆ ಮತ್ತು ಕಿವಿಯಲ್ಲಿ ರಕ್ತ ಬಂದಿತ್ತು. ಹಾಗಾಗಿ ಸಾವಿನ ಬಗ್ಗೆ ಅನುಮಾನಗೊಂಡ ಪೊಲೀಸರು ಅನುಮಾನಾಸ್ಪದ ಸಾವು ಎಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ರು. ಆರಂಭದಲ್ಲಿ ಮಾನಸಿಕ ಅಸ್ವಸ್ಥೆ ಅನ್ನೋ ಕಾರಣಕ್ಕೆ ಆಕೆಯ ಪತಿ ಶಂಕರಪ್ಪ ಮೇಲೆ ಈಕೆಯನ್ನ ಸಾಯಿಸಿರುವ ಅನುಮಾನ ಮೂಡಿತ್ತು. ಆದರೆ ಪೊಲೀಸರು ಕೊಲೆಗಾರನಿಗಾಗಿ ಸಾಕ್ಷಿಗಳನ್ನ ಹುಡುಕಾಡುತ್ತಿದ್ರು. ಆ ರಸ್ತೆಯಲ್ಲಿದ್ದ ನೂರಾರು CCTV ಕ್ಯಾಮೆರಾಗಳನ್ನ ತಡಕಾಡಿದ್ರು. ಆಗ ಪೊಲೀಸರಿಗೆ ಅಲ್ಲೊಂದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಕಂಡ ಅದೊಂದು ಆಟೋ ಪ್ರಕರಣಕ್ಕೆ ಬೇಕಾದ ಸುಳಿವು ನೀಡಿತ್ತು. ಆಕೆಯ ಪತಿಯೇ ಕೊಲೆ ಮಾಡಿರಬಹುದು ಎಂದು ಅನುಮಾನಿಸಿದ್ದ ಪೊಲೀಸರಿಗೆ ಒಂದು ಮಹತ್ವದ ಸುಳಿವು ಸಿಕ್ಕಿತ್ತು. ಇಟ್ಕೊಂಡು ನಿಮಾನ್ಸೋ ದೇವಸ್ಥಾನಗಳು, ನಿಮಾನ್ಸಲ್ಲಿ, ಬೆಂಗಳೂರಲ್ಲಿ ಕಿಡ್ವೈ ಆಸ್ಪತ್ರೆ, ಮತ್ತು ದೊಡ್ಡ ಗೌಡ ಹಾಸ್ಪಿಟ್ಲು, ಕಿಲೋಮಣಿ ಹಾಸ್ಪಿಟ್ಲು, MS ರಮ ಹಾಸ್ಪಿಟ್ಲು ಎಲ್ಲ ತೋರಿಸ್ಕೊಂಡು ನಾನು ಮನೆಯಲ್ಲೇ ಇಟ್ಕೊಂಡೆ. ಅಯ್ಯಮ್ಮನಿಗೆ ಕಾಲಿಗೆ ಕೈಗೆಲ್ಲ ಇದಾಕೊಂಡು 20 ವರ್ಷದಿಂದ ನಾನು ಮನೆಯಲ್ಲೇ ಕಾಪಾಡಿಕೊಂಡು ಬಂದೆ. ಮತ್ತೇನಾಯ್ತಂತೆ, ನಮ್ಮ ಹೆಂಡತಿ ತಂಗಿ ಏನೋ ಫಂಕ್ಷನ್ ಇದೆ ಅಂತ ಬೇತ್ಮಂಗ್ಳಿಗೆ ಹೋದ್ರೆ, ಅವತ್ತು 24ನೇ ತಾರೀಕು ಮಧ್ಯಾಹ್ನ ಹೋದ ತಕ್ಷಣ ಈ ಅಮ್ಮನ ಏನು ಮಾಡಿದೆ ಅಂತೆ, ನನ್ನ ಮಗಳಿತ್ತು ಈ ಥರ, ನಾನು ಆ ಎಮ್ಮನಿಲ್ಲ, ಈ ಥರ ಬಿಚ್ಚಮ್ಮ ನಾನು ಇದಕ್ಕೆ ಹೋಗಬೇಕು ರಿಸರ್ಚ್ಗೆ,
ಅಂತೇಳಿದ್ದಾರೆ. ನಮ್ಮಿದೇ ಇಲ್ಲ ಕೇಳ್ಕೊಂಡು ಅಯ್ಯಮ್ಮನ ಬಿಚ್ಚವಳೆ ಬಿಚ್ಚಿಬಿಟ್ಟ ತಕ್ಷಣ ನಾಲ್ಕು ಮೂವತ್ತು ನಿಮಿಷಕ್ಕೆ ಬಿಚ್ಚಿರೋದು. ಐದು ಗಂಟೆ ಎದುರು ಮನೆ ಆರು ಗಂಟೆ ಎದುರು ಮನೆಗೆ ಬಂದಿಲ್ಲ. ಮತ್ತೆ ನಾನು ಹುಡುಕಾಟ ಮಾಡಿದೆ. ಈ ತರ ಈ ಕಡೆ ಹೋಗಿದ್ರೆ ಆ ಕಡೆ ಹೋಗಿದ್ರೆ ಅಂದ್ರೆ ನಾನು ತುಂಪಳ್ಳಿವರೆಗೂ ಬಂದು ಹುಡುಕಾಟ ಮಾಡಿದೆ. ಮತ್ತು ಇನ್ನು ಪೊಲೀಸರು ತಮಗೆ ಸಿಕ್ಕ ಸಿಸಿಟಿವಿ ತುಣುಕನ್ನ ಹಿಡಿದು ತನಿಖೆ ಕೈಗೊಂಡಿದ್ರು. ಈ ಪ್ರಕರಣದಲ್ಲಿ ಪೊಲೀಸರಿಗೆ ಸಿಕ್ಕ ಮಹತ್ವದ ಈ ಸಾಕ್ಷ್ಯ ಕೊಲೆಗಾರ ಸುಳಿವು ಕೊಟ್ಟಿತ್ತು. ಪೊಲೀಸರಿಗೆ ಇದೊಂದು ಕೊಲೆ ಅನ್ನೋದು ಖಚಿತವಾಗಿತ್ತು. ಸೆಪ್ಟೆಂಬರ್ 24ರ ಮಧ್ಯರಾತ್ರಿ ಸುಮಾರಿಗೆ ಆಟೋದಲ್ಲಿ ಬಂದ ವ್ಯಕ್ತಿಯೊಬ್ಬ ಆಕೆಯನ್ನ ಆಟೋದಲ್ಲಿ ಕರೆದುಕೊಂಡು ಹೋಗಿರುವುದನ್ನ ಖಚಿತಪಡಿಸಿಕೊಂಡ ಪೊಲೀಸರು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸಿಕ್ಕ ದೃಶ್ಯಗಳಲ್ಲಿ ಆಟೋ ಮೇಲಿದ್ದ ಕೆಲವು ಗುರುತುಗಳನ್ನ ಹಿಡಿದು ಮುಳಬಾಗಿಲು ನಗರದಲ್ಲಿ ಆಟೋಗಾಗಿ ಹುಡುಕಾಟ ನಡೆಸಿದಾಗ ಆಟೋ ಮುಳಬಾಗಿಲು ಹೈದರಿ ನಗರದ ಸೈಯದ್ ಸುಹೇಲ್ ಅನ್ನೋದು ಪತ್ತೆಯಾಗಿದೆ. ಅಷ್ಟೊತ್ತಿಗಾಗಲೇ ಸೈಯದ್ ಸುಹೇಲ್ ತಲೆಮರೆಸಿಕೊಂಡಿದ್ದ. ಆತನಿಗಾಗಿ ಹುಡುಕಾಡಿದ್ದ ಪೊಲೀಸರಿಗೆ ಈ ಸೈಯದ್ ಸುಹೇಲ್ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ದರ್ಗಾದಲ್ಲಿ ಇದ್ದಾಗಿ ತಿಳಿದು ಆತನನ್ನ ಬಂಧಿಸಿ ಕರೆತಂದಿದ್ರು ಪೊಲೀಸರು. ಆರೋಪಿ ಸೈಯದ್ ಸುಹೇಲ್ನನ್ನ ವಿಚಾರಣೆ ಮಾಡಿದಾಗ ಪೊಲೀಸರಿಗೆ ತಾವು ಊಹಿಸಿದ ರೀತಿಯಲ್ಲಿ ಆಘಾತಕಾರಿ ಅಂಶ ಬಯಲಾಗಿತ್ತು. ಅದರಂತೆ ಸೈಯದ್ ಸುಹೇಲ್ ಅವತ್ತು ರಾತ್ರಿ ಮುಳಬಾಗಿಲು ಎಪಿಎಂಸಿ ಬಳಿ ಕುಳಿತಿದ್ದ. 50 ವರ್ಷದ ಮಾನಸಿಕ ಅಸ್ವಸ್ಥೆಯನ್ನ ತನ್ನೊಂದಿಗೆ ಬರುವಂತೆ ಕರೆದಿದ್ದ. ಆಗ ಆಕೆ ಬಂದಿಲ್ಲ. ಈ ವೇಳೆ ನಿನ್ನನ್ನ ಮನೆಗೆ ಬಿಡುವುದಾಗಿ ಹೇಳಿ ಆಟೋ ಹತ್ತಿಸಿಕೊಂಡಿದ್ದ. ಆದರೆ ಇವನು ಮನೆಯ ದಾರಿ ಬಿಟ್ಟು ಬೇರೆಡೆ ಹೋಗುವುದನ್ನ ಗಮನಿಸಿದ ಆ ಮಹಿಳೆ ಸುಶೀಲಮ್ಮ ಆಟೋದಿಂದ ಆಚೆಗೆ ಜಿಗಿದಿದ್ದಾಳೆ. ಈ ವೇಳೆ ಸೈಯದ್ ಸುಹೇಲ್ ಆಟೋ ನಿಲ್ಲಿಸಿ ಆಕೆಯ ತಲೆಗೆ ಕಲ್ಲಿನಿಂದ ಹೊಡೆದಿದ್ದಾನೆ. ಈ ವೇಳೆ ಅಲ್ಲೇ ಮೃತಪಟ್ಟ ಮಹಿಳೆಯನ್ನ ತನ್ನ ಆಟೋದಲ್ಲಿ ಹಾಕಿಕೊಂಡು ಆಕೆಯೊಂದಿಗೆ ಸಂಭೋಗ ಮಾಡಿದ್ದಾನೆ. ನಂತರ ಮಹಿಳೆಯ ಶವವನ್ನ ಹೈದರಿ ನಗರದ ಹೊರ ವಲಯದ ಖಾಲಿ ಜಾಗದಲ್ಲಿ ಶವ ಬೀಸಾಡಿ ಬಂದಿದ್ದಾನೆ. 25/9/2024 ಮುಳಬಾಗಿಲು ಟೌನ್ ಹೊರವಲಯದಲ್ಲಿ ಒಂದು ಹೆಂಗಸಿನ ಮೃತದೇಹ ನಮಗೆ ಸಿಕ್ಕಿತ್ತು. ಈ ಹೆಂಗಸನ್ನು ನಾವು ಟ್ರೇಸ್ ಮಾಡಿದಾಗ ಅವರ ಹೆಸರು ಬಂದ್ಬಿಟ್ಟು ಸುಶೀಲಮ್ಮ, ವೈಫ್ ಆಫ್ ಮೈಕ್ ಶಂಕರ್ ಅಂತ ನಮಗೆ ಗೊತ್ತಾಗುತ್ತೆ. ಈ ಮೃತದೇಹದಲ್ಲಿ ಒಂದು ಸ್ವಲ್ಪ ಮೂಗು ಮತ್ತು ಕಿವಿ ಹತ್ರ ಒಂದು ಸ್ವಲ್ಪ ರಕ್ತ ಬಂದಿರೋದ್ರಿಂದ ನಾವು ಮೊದಲು ಇದನ್ನು ಒಂದು ಯು ಡಿ ಆರ್ ಆಗಿ ತಗೊಂಡು ನಂತರ ಮರಣೋತ್ತರ ಪರೀಕ್ಷೆಯಲ್ಲಿ ನಮಗೆ ಇಲ್ಲಿ ಒಂದು ಎರಡು ರಿಬ್ಸ್ ಕಟ್ಟಾಗಿದೆ ಮತ್ತು ತಲೆಗೆ ಏಟು ಬಿದ್ದಿದೆ ಅಂತ ನಮಗೆ ತಿಳುವಳಿಕೆ ಆಗುತ್ತೆ. ಇದೇ ನಿಟ್ಟಿನಲ್ಲಿ ನಾವು ನಮ್ಮ ಇನ್ವೆಸ್ಟಿಗೇಷನ್ನ ಆರಂಭಿಸಿ ನಮ್ಮ ಇನ್ಸ್ಪೆಕ್ಟರ್ ಅಡಿಯಲ್ಲಿ ಒಂದು ಟೀಮನ್ನು ಮಾಡಿ ನಾವು ಕಳಿಸ್ಕೊಟ್ಟಿರ್ತೀವಿ. ಈ ಇನ್ವೆಸ್ಟಿಗೇಷನಲ್ಲಿ ನಾವು ಮುಂದುವರೆದಾಗ ಈ ಎ ಪಿ ಎಂ ಸಿ ಹತ್ರ ಒಂದು ಸಿ ಸಿ ಟಿ ವಿಯಲ್ಲಿ ಈ ಒಬ್ಬ ಅನಾಮಧೇಯ ವ್ಯಕ್ತಿ ಈ ಒಂದು ಸುಶೀಲಮ್ಮನ್ನ ಫಾಲೋ ಮಾಡ್ಕೊಂಡು ಹೋಗಿ ಚುಡಾಯಿಸೋದು ನಮಗೆ ತಿಳಿಯುತ್ತೆ. ಆಮೇಲೆ ನಂತರ ಒಂದು ಆಟೋದಲ್ಲಿ ಕೂರಿಸ್ಕೊಂಡು ಹೋಗೋದು ಕೂಡ ನಮಗೆ ಗೊತ್ತಾಗುತ್ತೆ. ಅದನ್ನು ನಾವು ಫಾಲೋ ಅಪ್ ಮಾಡಿದಾಗ ಸೈಯದ್ ಸುಹೇಲ್ ಅನ್ನೋ ಒಬ್ಬ ಹುಡುಗನ ನಮ್ಮ ಡೀಟೇಲ್ಸು ನಮಗೆ ಸಿಗುತ್ತೆ. ಅವನು ಹತ್ರ ಇರೋ ಆಟೋದಲ್ಲೇ ಇವಳನ್ನ ಕರ್ಕೊಂಡು ಹೋಗಿರ್ತಾನೆ ಅಂತ ನಮಗೆ. ಒಟ್ಟಾರೆ ತನ್ನ ತಾಯಿ ವಯಸ್ಸಿನ ಮಹಿಳೆಯನ್ನ ಕೊಂದು ಶವದೊಂದಿಗೆ ಸಂಭೋಗ ಮಾಡಿ ವಿಕೃತಿ ಮೆರೆದಿದ್ದಾನೆ. ಈ ರೀತಿ ಸೈಕೋ ವರ್ತನೆಗೆ ಇಡೀ ಮುಳಬಾಗಿಲು ನಗರವೇ ಬೆಚ್ಚಿ ಬಿದ್ದಿತ್ತು. ಆರೋಪಿಗೆ ಕಾನೂನಿನಡಿಯಲ್ಲಿ ಸೂಕ್ತ ಶಿಕ್ಷೆಯಾಗಬೇಕು ಎಂದು ಪತಿ ಹಾಗೂ ಸಂಬಂಧಿಕರು ಆಗ್ರಹಿಸಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಇಸ್ಲಾಂ ಧರ್ಮದ ಪ್ರವಾದಿ ಮೊಹಮ್ಮದ್ ಬಗ್ಗೆ ಅವಹೇಳನ ನೀಡಿರುವಂತಹ ಯತಿ ನರಸಿಂಹಾನಂದ ಸರಸ್ವತಿ ವಿರುದ್ಧ ಕೋಲಾರದಲ್ಲಿ ಸಮುದಾಯದ ಮುಖಂಡರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ. ಶಾಂತಿಯ ದೂತ ಪ್ರವಾದಿ ಮೊಹಮ್ಮದರ ಕುರಿತು ಅವಹೇಳನ ಸಲ್ಲದು. ಯತಿ ನರಸಿಂಹಾನಂದ ಸರಸ್ವತಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿರುವ ಸಮುದಾಯದ ಮುಖಂಡರು ಈಗಾಗಲೇ ದೇಶದಾದ್ಯಂತ ದೂರುಗಳು ದಾಖಲು. ಕೋಲಾರದಲ್ಲಿ ಕೋಲಾರ ನಗರದ ಎಲ್ಲ ಮಸೀದಿಗಳ ಇಮಾಮ್ ಮತ್ತು ಉಲೇಮಾರಿಂದ ನಗರ ಠಾಣೆಯಲ್ಲಿಯೂ ದೂರು ನೀಡಿದ್ದು ಎಫ್ಐಆರ್ ದಾಖಲಿಸುವಂತೆ ಮನವಿ ಮಾಡಿದ್ದಾರೆ. ದೇಶದಲ್ಲಿ ಎಲ್ಲೆಡೆ ಧರ್ಮಗಳ ನಡುವೆ ಶಾಂತಿ ನೆಲೆಸಬೇಕು, ಇದಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ಮನವಿ ಮಾಡಿದರು. ಎಲ್ಲ ಮಸೀದಿ ಇಮಾಮ್ಗಳು ಬಂದು ಗುರುಗಳು ಬಂದು ಇಲ್ಲಿ ಒಂದು ಮೆಮೊರಂಡಮ್ ಎಸ್ ಪಿ ಸಾಹೇಬ್ರಿಗೆ ಕೊಟ್ಟು ಇದು ಒಂದು ವಿಷಯ ಬಗ್ಗೆ ಎಲ್ಲರೂ ಗೊತ್ತಿರೋಂಗೆ ಯಾವುದೂ ಧರ್ಮ ಆಗಲಿ ಬೇರೆ ಧರ್ಮದ ಮುಖಂಡರಿಗೆ ಅವರು ಫೌಂಡರ್ಸ್ಗೆ ಏನು ಕೆಟ್ಟ ಮಾತುಗಳು ಹೇಳೋದಿಲ್ಲ. ಎಲ್ಲ ಧರ್ಮಗಳಲ್ಲೂ
ಗೌರವ ಕೊಡದೆ ಇದೇ ತರ ನಮ್ಮ ಪ್ರವಾದಿ ಮೊಹಮ್ಮದ್ ಸಾಹಿಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಡೀ ಜಗತ್ತಿಗೆ ಅವರು ಪ್ರವಾದಿ ಅದಕ್ಕೆ ನಾವು ಯಾವುದೊಂದು ಯತಿ ನರಸಿಂಗ ಆನಂದ್ ಅಂತ ಒಬ್ಬ ವ್ಯಕ್ತಿ ಅವರ ಬಗ್ಗೆ ಒಂದು ಕೆಟ್ಟ ಮಾತುಗಳನ್ನ ಹೇಳಿದ್ದಾರೆ ಅದಕ್ಕೆ ನಾವೆಲ್ಲ ಸೇರಿ ಬಂದು ಇಲ್ಲಿ ಒಂದು ವಿಷಯ ಹೇಳೋಕ್ಕೆ ಈ ತರ ನಮ್ಮ ದೇಶದಲ್ಲಾಗಲಿ ಯಾವ ಕಡೆನೂ ಆಗಲಿ ಈ ತರ ಮತ್ತೆ ಆಗಬಾರದು ಎಲ್ಲ ಧರ್ಮ ಗುರುಗಳಿಗೆ ನಾವು ಗೌರವ ಕೊಡಬೇಕು ರೆಸ್ಪೆಕ್ಟ್ ಕೊಡಬೇಕು ಅದೇ ಒಂದು ನಮ್ಮ ಕಡೆಯಿಂದ ಮೆಸೇಜ್ ಯಾಕಂದ್ರೆ ನಮ್ಮ ಪ್ರವಾದಿ ಇಡೀ ಜಗತ್ತಿಗೆ ಪ್ರವಾದಿ ಅವರ ಎಲ್ಲರಿಗೂ ಅವರ ರಹಮತ್ ಅಂತ ಇರೋದು ಅದಕ್ಕೆ ಒಂದೇ ವಿಷಯ ಎಲ್ಲರಿಗೆ ತಿಳಿಯೋದು ಅವರ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಇದು ಇದು ಸೇರಿ ನಾವು ಬಂದೆಲ್ಲ ಇಲ್ಲಿ ಇವತ್ತು ಇದೆ ಬಗ್ಗೆ ಇಲ್ಲಿ ಸೇರಿದ್ದೀವಿ ಎಸ್ ಪಿ ಸಾಹೇಬರಿಗೆ ಹೇಳಿದ್ದೀವಿ ಮತ್ತೆ ಎಫ್ ಐ ಆರ್ ನಮ್ಮ ಕಮ್ಯುನಿಟಿಯಿಂದ ಎಫ್ ಐ ಆರ್ ಕೂಡ ಲಾಂಚ್ ಆಗಿದೆ ಅವರು ನಮಗೆ ವಿಶ್ವಾಸ ಕೊಟ್ಟಿದ್ದಾರೆ ಅವರು ಕ್ರಮ ತಗೊಳ್ತಾರೆ ಮತ್ತೆ ಅದರ ಮೇಲೆ ಆಕ್ಷನ್ ತಗೊಳ್ತಾರೆ ಅಂತ ಹೇಳಿದ್ದಾರೆ ಅವು ಮೊಹಮ್ಮದ್ ಅತೀಕುರ್ ರಹಮಾನ್ ಮೌಲಾನಾ ಅಂತ ಇಡೀ ಕೋಲಾ ಡಿಸ್ಟಿಕ್ ಕಾಜಿ ನಾವು ಇದು ನಮ್ಮ ಗುರುಗಳೆಲ್ಲ ಇವತ್ತು ಸೇರಿದ್ದಾರೆ ಎಲ್ಲ ಮಸೀದಿ ಗುರುಗಳು ಆಯ್ತು ಗುಬ್ಬಿ ತಾಲೂಕಿನ ಅದಲ್ಗೆರೆ ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ಸಹಸ್ರಾರು ಭಕ್ತರ ನಡುವೆ ವೈಭವದಿಂದ ನಡೆದಿದೆ ಶಾಂತಿಯ ದೂತ ಪ್ರವಾದಿ ಮೊಹಮ್ಮದರ ಕುರಿತು ಅವಹೇಳನ ಸಲ್ಲದು ಯತಿ ನರಸಿಂಹಾನಂದ ಸರಸ್ವತಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿರುವ ಸಮುದಾಯದ ಮುಖಂಡರು ಈಗಾಗಲೇ ದೇಶದಾದ್ಯಂತ ದೂರುಗಳು ದಾಖಲು ಕೋಲಾರದಲ್ಲಿ ಕೋಲಾರ ನಗರದ ಎಲ್ಲ ಮಸೀದಿಗಳ ಇಮಾಮ್ ಮತ್ತು ಉಲೇಮಾರಿಂದ ನಗರ ಠಾಣೆಯಲ್ಲಿಯೂ ದೂರು ನೀಡಿದ್ದು ಎಫ್ಐಆರ್ ದಾಖಲಿಸುವಂತೆ ಮನವಿ ಮಾಡಿದ್ದಾರೆ ದೇಶದಲ್ಲಿ ಎಲ್ಲೆಡೆ ಧರ್ಮಗಳ ನಡುವೆ ಶಾಂತಿ ನೆಲೆಸಬೇಕು ಇದಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ಮನವಿ ಮಾಡಿದರು ದೇವನಹಳ್ಳಿ ಪಟ್ಟಣದ ಸರ್ವಶಕ್ತಾತ್ಮಕ ಚೌಡೇಶ್ವರಿ ದೇವಾಲಯ ಶರನ್ನವರಾತ್ರಿ ಅಂಗವಾಗಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಮಿಸಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಶರನ್ ನವರಾತ್ರಿ ಉತ್ಸವ ಅಂಗವಾಗಿ ದೇವನಹಳ್ಳಿ ಪಟ್ಟಣದ ಸರ್ವಶಕ್ತಾತ್ಮಕ ಚೌಡೇಶ್ವರಿ ದೇವಾಲಯದಲ್ಲಿ ಏಳನೇ ದಿನವಾದ ಇಂದು ಸರಸ್ವತಿ ಅಲಂಕಾರ ಮಾಡಿದ್ದು ಪ್ರತಿ ವರ್ಷದಂತೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವ ಪ್ರತೀತಿ ಇದರಿಂದ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅವರ ಮೂಲಕ ಮಕ್ಕಳಿಗೆ ಅಕ್ಕಿಯ ಮೇಲೆ ಅಕ್ಷರಾಭ್ಯಾಸ ಮಾಡಿಸುವ ಕಾರ್ಯ ಯಶಸ್ವಿಯಾಗಿ ನಡೆಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾಕ್ಟರ್ ಶಿವಶಂಕರ್ ಮಾತನಾಡಿ ಶರನ್ ನವರಾತ್ರಿ ಅಂಗವಾಗಿ ದೇವನಹಳ್ಳಿ ಪಟ್ಟಣದ ಇತಿಹಾಸ ಪ್ರಸಿದ್ಧ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಭಕ್ತಾದಿಗಳಿಂದ ಪ್ರತಿದಿನ ಒಂದಲ್ಲ ಒಂದು ಪೂಜೆ ನಡೆಯುತ್ತೆ ಅದರಲ್ಲೂ ನವರಾತ್ರಿ ಉತ್ಸವದಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರವನ್ನು ಮಾಡ್ತಾರೆ ಕಳೆದ ಬಾರಿಯಂತೆ ಈ ಬಾರಿಯೂ ನಾನು ದೇವಾಲಯಕ್ಕೆ ಸರಸ್ವತಿ ಅಲಂಕಾರದಂದು ಆಗಮಿಸಿ ನೂರಾರು ಮಕ್ಕಳಿಗೆ ದೇವಾಲಯ ಸನ್ನಿಧಿಯಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ದು ತುಂಬ ಸಂತೋಷ ಪಡಿಸಿದೆ ಅಂತ ತಿಳಿಸಿದರು ದೇಶಾದ್ಯಂತ ನಡೀತಾ ಇದೆ ಇಲ್ಲಿ ನಮ್ಮ ಜಿಲ್ಲೆನಲ್ಲಿ ಅದು ದೇವನಹಳ್ಳಿ ತಾಲೂಕು ದೇವನಹಳ್ಳಿ ಪಟ್ಟಣದಲ್ಲಿ ಈ ದೇವಾಲಯ ಚೌಡೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೀತಾ ಇದೆ ರಾತ್ರಿ ಪ್ರಾರಂಭ ಆದಾಗಿಂದ ವಿಶೇಷ ಪೂಜೆ ನಡೀತಾ ಇದೆ ಕಳೆದ ವರ್ಷ ಕೂಡ ನಾನು ಎರಡು ಮೂರು ಮೂರು ಬಾರಿ ಬಂದಿದ್ದೆ ಇಂದಿನ ಕೂಡ ಇಲ್ಲಿ ಒಂದು ವಿಶೇಷ ಪೂಜೆ ಪೂಜೆ ಅದಕ್ಕೋಸ್ಕರ ಒಂದು ಅಕ್ಷರಾಭ್ಯಾಸ ಮಾಡೋಂಥದ್ದು ಹಾಗಾಗಿ ಸುಮಾರು ಒಂದು ಮೂವತ್ತು ಜನ ಅಥವಾ ಅದಕ್ಕಿಂತ ಹೆಚ್ಚು ಜನ ಅವರ ಮಕ್ಕಳನ್ನು ಕರೆತಂದಿದ್ದರು ನಾನು ಮತ್ತು ನಮ್ಮ ಸಿ ಇ ಒರು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡೋದನ್ನು ಕೂಡ ಹೇಳ್ಕೊಂಡಿದ್ದೀವಿ ಸೊ ಒಟ್ಟಾರೆ ನಮ್ಮ ನಾಡಿನ ಜನತೆಗೆ ಮತ್ತು ಜಿಲ್ಲೆಯ ಜನತೆಗೆ ತಾಯಿ ಚೌಡೇಶ್ವರಿ ಚಾಮುಂಡೇಶ್ವರಿ ಒಳ್ಳೆಯ ಮನೆಯಲ್ಲಿ ಒಳ್ಳೆಯ ಒಳ್ಳೆಯ ಕಡೆ ಆಗಲಿ ಎಂದು ಅಂದರು ಅಂದರೆ ಒಳ್ಳೆಯದಾಗಲಿ ನಾಡಿಗೆ ಒಳ್ಳೆಯದಾಗಲಿ ಅಂತ ಒಂದು ಕೂಡ ನಾನು ಮಾಡಿದ್ದೆ ಹಾಗಾಗಿ ಸರಿ ಕರೆದಾಗ ಮತ್ತು ಅದನ್ನು ಒಪ್ಪಿಕೊಂಡು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡೋಂಥದ್ದು ಅಟ್ಲೀಸ್ಟ್ ಅವರು ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟು ಒಳ್ಳೆಯ ಕ್ರೀಡೆಗಳಾಗಲಿ ಅನ್ನೋಂಥದ್ದು ಒಂದು ಆಶಯ ಮಾಡಲಿಕ್ಕೆ ನಮಗೂ ಭಾಳ ಅದು ದೇವರ ಸನ್ನಿಧಿಯಲ್ಲಿ ಮಾಡಲಿಕ್ಕೆ ಭಾಳ ಖುಷಿ ಆಯಿತು ಸೊ ಅದನ್ನು ನಾವು ಇವತ್ತು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅನುರಾಧ ತಹಶೀಲ್ದಾರ್ ಬಾಲಕೃಷ್ಣ ದೇವಾಲಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಎಸ್ಎಲ್ಎನ್ ಅಶ್ವಥ್ ನಾರಾಯಣ್ ಸಂಚಾಲಕ ಗಂಗಾಧರ್ ಬಿದಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಸ್ಪಿ ಮುನಿರಾಜು ಪುರಸಭಾ ಮಾಜಿ ಅಧ್ಯಕ್ಷ ವಸಂತಬಾಬು ಸಮಿತಿಯ ಪದಾಧಿಕಾರಿಗಳು ಹಾಜರಿದ್ದರು ಅಕ್ಷಯ್ ವಿ ಅಮೋಕ್ ಟಿವಿ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಹೊರವಲಯ ಸಿವಿವಿ ಕ್ಯಾಂಪಸ್ನ ಸರ್ವ ವಿಘ್ನ ಗಣಪತಿ ದೇವಾಲಯದ ಆವರಣದಲ್ಲಿ ಸಾಮೂಹಿಕ ಲಲಿತಾ ಸಹಸ್ರನಾಮ ಪಠಣ ಹಾಗೂ ಚಂಡಿಕಾ ಹೋಮ ಕಾರ್ಯಕ್ರಮವನ್ನು ಪಂಚಗಿರಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ನಡೆಸಿಕೊಟ್ಟಿದ್ದಾರೆ ನವರಾತ್ರಿ ಆಚರಣೆಯ ಎಂಟನೇ ದಿನ ಇಂದಿನಿಂದ ದುರ್ಗಾಷ್ಟಮಿ ಪ್ರಾರಂಭವಾಗಿದೆ ನಾಳೆಗೆ ಒಂಬತ್ತು ದಿನಗಳು ಕಳೆದು ಶನಿವಾರ ವಿಜಯದಶಮಿ ಆಚರಣೆಗೆ ನಾಡಿನ ಜನರು ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಪ್ರತಿ ವರ್ಷ ದುರ್ಗಾಷ್ಟಮಿಗೆ ಚಿಕ್ಕಬಳ್ಳಾಪುರ ಹೊರವಲಯ ಕೆವಿ ಕ್ಯಾಂಪಸ್ನಲ್ಲಿ ಕೆವಿ ನವೀನ್ ಕಿರಣ್ ಅವರು ಕೈಗೊಳ್ಳುವ ಸಾಮೂಹಿಕ ಲಲಿತಾ ಸಹಸ್ರನಾಮಾರ್ಚನೆ ಹಾಗೂ ಮಹಾಚಂಡಿಕಾ ಹೋಮವನ್ನು ಇಂದು ನಡೆಸಿಕೊಟ್ರು
ಕ್ಯಾಂಪಸ್ ಆವರಣದಲ್ಲಿ ಸರ್ವ ವಿಘ್ನ ಗಣಪತಿ ದೇವಾಲಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸಾಮೂಹಿಕ ಲಲಿತಾ ಸಹಸ್ರನಾಮ ಪಠನ ಕಾರ್ಯಕ್ರಮದಲ್ಲಿ ವಿವಿಧ ಗ್ರಾಮಗಳಿಂದ 400ಕ್ಕೂ ಹೆಚ್ಚು ಮಹಿಳೆಯರು ಹಾಗೂ ಕೆಲವು ದಂಪತಿಗಳು ಪಾಲ್ಗೊಂಡಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಸಾಮೂಹಿಕ ಲಲಿತಾ ಸಹಸ್ರನಾಮ ಕಾರ್ಯಕ್ರಮ ಮತ್ತು ಚಂಡಿಕಾ ಯಾಗದ ಒಂದು ಕಾರ್ಯಕ್ರಮ. ಅದೇ ರೀತಿ ಈ ವರ್ಷ 2014ರಲ್ಲಿ ಯುಗಾಷ್ಟಮಿ ದಿನದಂದು ಸಾಮೂಹಿಕವಾಗಿ ಅನೇಕ ಹಳ್ಳಿಗಳಿಂದ ಸುಮಾರು 400ಕ್ಕೂ ಹೆಚ್ಚು ಜನ ಮಹಿಳೆಯರು ಈ ಒಂದು ಸಾಮೂಹಿಕ ಲಲಿತಾ ಸಹಸ್ರನಾಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬರತಕ್ಕಂಥ ಪ್ರತಿಯೊಬ್ಬ ಮಹಿಳೆಗೆ ನಮ್ಮ ದೇವಸ್ಥಾನದ ವತಿಯಿಂದಲೇ ಅವರಿಗೆ ಸಂಪೂರ್ಣ ಪೂಜಾ ಸಾಮಗ್ರಿಗಳು ಎಲ್ಲ ಪ್ರತಿಯೊಂದು ಸಾಮಗ್ರಿಗಳು ದೇವಸ್ಥಾನದಿಂದ ಎಲ್ಲರೂ ಸೇರಿ ಸಾಮೂಹಿಕವಾಗಿ ಲೋಕ ಕಲ್ಯಾಣಕ್ಕಾಗಿ ಮತ್ತು ನಮ್ಮ ರೈತರ ಶ್ರೇಯಸ್ಸಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿಯೊಂದು ಸಾಮಗ್ರಿಗಳು ಈ ಬಾರಿ ವಿಶೇಷವಾಗಿ ದುರ್ಗಾಷ್ಟಮಿ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕ್ಷೇತ್ರದ ಸುಮಾರು 400ಕ್ಕೂ ಈ ಎಲ್ಲ ಕಾರ್ಯಕ್ರಮಕ್ಕೆ ಅಣಿಯಾಗಿರ್ತಕ್ಕಂತಹ ಮತ್ತು ಸಹಕರಿಸುವಂತಹ ಪ್ರತಿಯೊಬ್ಬರಿಗೂ ಸಹ ಶಿರಸಾಷ್ಟಾಂಗ ನಮಸ್ಕಾರ. ಯಾವ ಹೋಮ ಮಾಡಿಸಿದ್ರಿ ಸರ್? ಸರ್, ಹೋಮ ಒಂದೇ, ಹೋಮ ಬಂದು ಮಹಾಚಂಡಿಕಾ ಯಾಗ ಒಂದೇ. ಆದ್ರೆ ಲಲಿತಾ ಸಹಸ್ರನಾಮ ಇದು ಸಾಮೂಹಿಕವಾಗಿ ಎಲ್ಲ ಸ್ತ್ರೀಯರು ಆತ್ಮೀಯರು ಇಲ್ಲಿ ಬಂದು ಸೇವೆ ಮಾಡ್ತಾ ಇರ್ತಕ್ಕಂಥದ್ದು ಲೋಕ ಕಲ್ಯಾಣಕ್ಕೋಸ್ಕರ ಇದರ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ. ಯೋಗೇಶ್ವರ ಶ್ರೀ ನಮಃ.